ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋದು ಎಸ್ ಮುಂದಿನ ಕ್ಷೇತ್ರ ನಾಗಟಾಣ ಎಸಿ ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ದೇವಾನಂದ ಚೌಹಾಣ್ ಜೆಡಿಎಸ್ ಎಮ್ ಎಲ್ ಎ ಸೆಟ್ಟಿಂಗು ಅವರ ವಿರುದ್ಧ ಕಾಂಗ್ರೆಸ್ ಇಂದ ವಿಷಲ್ ಕಟಕ ಕಂಟೆಸ್ಟ್ ಮಾಡ್ತಾರೆ ರಾಜು ಅಲ್ಗೂರು ಕಾಂಗ್ರೆಸ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂಡ್ ಬಿಜೆಪಿಯಿಂದ ಗೋಪಾಲ್ ಕಾರಜೋಳ ರಮೇಶ್ ಜಗಜಿಗಿ ರವೀಂದ್ರ ಕುಮಾರ್ ನಾಯ್ ಮಹೇಂದ್ರ ಕುಮಾರ್ ನಾಯಕ್ ಮೂರ್ ಜನ ಇದ್ದಾರೆ ಬಟ್ ಇಲ್ಲಿ ಏನಂದ್ರೆ ವಿಠಲ್ ತುಂಡ ಎಂಟರಲ್ಲಿ ಬಿಜೆಪಿ ಎಂಎಲ್ ಎ ಆಗಿದ್ರು ರಾಜುಅಲ್ಗೂರು ಹದಿಮೂರರಲ್ಲಿ ಕಾಂಗ್ರೆಸ್ ಎಂಎಲ್ ಎ ದೇವಾನಂದ ಚವಾಣ್ ಜೆಡಿಎಸ್ ಎಂಎಲ್ ಎ ಹದಿನೆಂಟು ನೋಡಿ ಮೂರು ಪಾರ್ಟಿಗೂ ಜನ ಓಟ್ ಹಾಕಿದ್ದಾರೆ ದೇವಾನಂದ ಚೌಹಾಣ್ ಈಗ ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ವಿಠಲ್ ಕಟಕದಂಡಿ ಬಾ ಅಥವಾ ರಾಜು ಅಲ್ಗೂರು ಬಿಜೆಪಿಯಿಂದ ಗೋಪಾಲ್ ಕಾರ್ ನೋಡಿ ನಿಂತ್ಕತ್ತಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ದೇವನ ಚವಾಣಿ ಕಾಂಗ್ರೆಸ್ ಹೋಗ್ತಾರೆ ಅಂತ ಒಂದು ಚರ್ಚೆ ಇತ್ತು ಚರ್ಚೆ ಇತ್ತು ಬಟ್ ಮೊನ್ನೆ ಭಾಗಿಯಾಗಿದ್ರು ಮಾಡಿದ್ರು ದೇವನಂದ ಚವಾಣ್ ಲೀಡರ್ ಅವರು ವೈಫ್ ಲೋಕಸಭೆ ಕಂಟೆಸ್ಟ್ ಮಾಡಿದ್ರು ಮೊನ್ನೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದರಲ್ಲಿ ಒಳ್ಳೆ ಗ್ರಿಪ್ ಇದೆ ಅವರಿಗೆ ಬಟ್ ಮೊನ್ನೆ ಲೋಕಲ್ ಬಾಡಿ ಮಹಾನಗರ ಪಾಲಿಕೆ ನಾಲ್ಕಾಣಕ್ಕೆ ಸ್ವಲ್ಪ ಸೇರ್ಕೊಳ್ಳೋಕ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಿನ್ನಡೆ ಆಗಿದೆ ಜೆಡಿಎಸ್ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಕರ್ನಾಟಕ ಟಿವಿ ಸರ್ವಿನಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿತ್ತು ಚೌಹಾಣ್ ನವೆಂಬರ್ಲೂ ಕೂಡ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಟಿಕೆಟ್ ಯಾರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಹಾಗಾಗಿ ದೇವಾನಂದ ಚೌಹಾಣ್ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ